Hi friends, welcome back to my channel. Ivat nanondu hair care tips annu helikodta idini. Nimma tale kudlu tumba dry agidre matte dandruff idre ella ee ondu nani torisikodva hair pack tumba use agutte. Scalp tumba torista idre ella ee ondu hair pack kandita use maadi nimge 100% result sigutte. Nanu use maadi nanage olle result sikide. ಕೂದಲು ತುಂಬ ಬೇಗ ಉದ್ದ ಬರಲಿಕ್ಕೂ ಮತ್ತು ದಪ್ಪ ಬರಲಿಕ್ಕೂ ತುಂಬ ಒಳ್ಳೆಯ ಒಂದು ಹೇರ್ ಪ್ಯಾಕ್ ಇದು. ನಮಗೆ ಇಲ್ಲಿ ಹೇರ್ ಪ್ಯಾಕ್ ತಯಾರು ಮಾಡಲಿಕ್ಕೆ ಬೇಕಾಗಿರೋದು ಸ್ವಲ್ಪ ಕಾಯ್ತುರಿ ಬೇಕು. ನಾನು ಈ ಥರ ಕಟ್ ಮಾಡಿ ತಗೊಂಡಿರೋದು, ಅರ್ಧ ಗಡಿ ಆಗುವಷ್ಟು ನಾನು ತಗೊಂಡಿದ್ದೀನಿ. ಮತ್ತು ನಮಗೆ ಕಹಿಬೇವಿನ ಇಲೆ ಬೇಕು. ನಾನಿಲ್ಲಿ 5 ದಂಡ ಅಷ್ಟು ತಗೊಂಡಿದ್ದೀನಿ. ಇಲ್ಲಿ ಕಹಿಬೇವಿನ ಎಲೆ ಸ್ವಲ್ಪ ಜಾಸ್ತಿ ಆದರೂ ಕಡಿಮೆ ಆದರೂ ಏನೂ ತೊಂದರೆ ಇಲ್ಲ, ನಮಗೆ ಎಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಡ್ಯಾಂಡ್ರಫ್ಗೆ ಕೂಡ ಇದು ತುಂಬ ಒಳ್ಳೆಯದು. ತಲೆಯಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಎಲ್ಲ ಇದ್ದರೆ ಅದೆಲ್ಲ ಹೋಗಲಿಕ್ಕೆ ತುಂಬ ಒಳ್ಳೆಯದು. ನಾವು ಇದರನ್ನು ಎರಡನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ರುಬ್ಬುವಾಗ ನೀರೇನು ಯೂಸ್ ಮಾಡಬೇಡಿ, ಹಾಗೆಯೇ ರುಬ್ಬಿದ ನಂತರ ಇದರನ್ನು ಸೋಸ್ಕೊಳ್ಬೇಕು. ಸೋಸಿದ ನಂತರ ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ತಲೆಬುಡಕ್ಕೆ ಸ್ಕ್ಯಾಲ್ಪಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ತಲೆ ಕೂದಲ ಕೊನೆ ತನಕ ಚೆನ್ನಾಗಿ ಅಪ್ಲೈ ಮಾಡಿ. ಇದು ಈ ಹೇರ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆಯಿಲ್ ಏನು ಹಚ್ಚಬೇಡಿ, ಯಾಕೆಂದರೆ ನಾವಿಲ್ಲಿ ಕೋಕೋನೆಟ್ ತಗೊಂಡಿದ್ದೀವಲ್ಲ, ಹಾಗಾಗಿರೋ ಕಾರಣ ಆಯಿಲ್ ಏನು ಅಪ್ಲೈ ಮಾಡಬೇಕು ಅಂತ ಇಲ್ಲ. ಈ ಒಂದು ಹೇರ್ ಪ್ಯಾಕ್ ಅಪ್ಲೈ ಮಾಡಿದ ನಂತರ ಒಂದು 15 ನಿಮಿಷ ಎಲ್ಲ ಹಾಗೆ ಬಿಡಿ. ನಂತರ ಮಾತ್ರ ನಾರ್ಮಲ್ ವಾಟ್ರಲ್ಲಿ ತಲೆ ಸ್ನಾನ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಒಂದೇ ಯೂಸಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ನನಗೆ ತಲೆ ಕೂದಲು ತುಂಬ ಡ್ರೈ ಆಗಿತ್ತು, ಫ್ರೀಸಿ ಆಗಿತ್ತು, ಮ್ಯಾನೇಜ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಇತ್ತು. ಈ ಒಂದು ಹೇರ್ ಪ್ಯಾಕ್ ಯೂಸ್ ಮಾಡಿದ ನಂತರ ತಲೆ ಕೂದಲು ತುಂಬ ಸ್ಮೂತ್ ಆಯಿತು ಮತ್ತು ತಲೆ ತೊರಿಸ್ತಾ ಇತ್ತು, ಅದೆಲ್ಲ ತುಂಬಾ ಕಡಿಮೆ ಆಗಿದೆ. ಹಾಗಾಗಿರೋ ಕಾರಣ ನಾನು ಈ ವಿಡಿಯೋ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರೋದು. ನಿಮ್ಮ ಕೂದಲು ತುಂಬ ಫ್ರೀಸಿ ಆಗಿದ್ದರೆ ಮತ್ತು ಸ್ಕ್ಯಾಲ್ಪೆಲ್ಲ ತೊರಿಸ್ತಾ ಇದ್ದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಏನು ರಿಸಲ್ಟ್ ಸಿಕ್ಕಿದೆ ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. 100% ಒಳ್ಳೆ ರಿಸಲ್ಟೇ ನಿಮಗೆ ಕೂಡ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಒಮ್ಮೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.